ಡೇ ಫಸ್ಟ್ ಶೋ ಥಿಯೇಟರ್ ರೆಸ್ಪಾನ್ಸ್ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ, ಹೆಂಗ ಅನಿಸ್ತು ನಿಮಗೆ? ತುಂಬ ಖುಷಿ ಆಗ್ತಿದೆ. ನಾವು ಎಲ್ಲ ಆಡಿಯನ್ಸ್ ತರನೇ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಇವತ್ತು ಇಡೀ ಕೈವ ಚಿತ್ರತಂಡ ಸಿನಿಮಾನ ನೋಡ್ತಾ ಇದ್ದೀವಿ. ಎಲ್ಲ ಆಡಿಯನ್ಸ್ ಪ್ರತಿಯೊಂದು ಸೀನ್ಗೂ ಅವ್ರು ಕೊಡ್ತಾರೋ ರೆಸ್ಪಾನ್ಸ್ ಆಗಿರ್ಬೋದು, ಆಮೇಲೆ ಅವ್ರು ತೋರಿಸ್ತಾರೋ ಪ್ರೀತಿ ಆಗಿರ್ಬೋದು, ಎಲ್ಲನೂ ನೋಡ್ತಾ ಇದ್ರೆ ನಿಜವಾಗ್ಲೂ ನಾವೆಲ್ಲರೂ ಎಮೋಷ್ನಲ್ ಆಗಿದ್ದೀವಿ. ತುಂಬ ಖುಷಿ ಆಗ್ತಿದೆ. ನಾವು ಅಷ್ಟು ಕಷ್ಟಪಟ್ಟು ಶೂಟಿಂಗ್ನ ಮಾಡಿ ಸಿನಿಮಾ ಮುಗಿಸಿರೋದಕ್ಕೆ ಇವತ್ತು ಅವರೆಲ್ಲರೂ ನೋಡಿ ಅವ್ರು ಆ ಮೆಚ್ಚುಗೆ ಕೊಡ್ತಿರೋದಕ್ಕೆ ಇವತ್ತು ನಮ್ಮೆಲ್ರಿಗೂ ತುಂಬ ತೃಪ್ತಿ ಅನ್ನಿಸ್ತಾ ಇದೆ. ಇನ್ನೂ ಯಾರೆಲ್ಲ ಸಿನಿಮಾ ನೋಡಿಲ್ಲ ದಯವಿಟ್ಟು ಬನ್ನಿ ಸಿನಿಮಾನ ನೋಡಿ ಅಂತ ನಮ್ಮೆಲ್ಲರ ಹತ್ರ ನಾನು ಕೇಳ್ಕೊಳ್ತೀನಿ. ಇದು ಎ ಸರ್ಟಿಫಿಕೇಟ್ ಅಂದಿದ ತಕ್ಷಣ ಇದರಲ್ಲಿ ಒಂದು ವಲ್ಗ್ಯಾರಿಟಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂಥ ಆಗಿರ್ಬೋದು ಅದು ಯಾವುದೂ ಇಲ್ಲ. ನೋಡಿರೋ ವೀಕ್ಷಕರು ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಆ ಒಂದು ಬ್ಲಡ್ ಅನ್ನೋದು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಫ್ಯಾಮಿಲಿ ಸಮೇತ ಕೂತು ನೋಡೋವಂಥ ಸಿನಿಮಾ. ಒಂದು ಪ್ರೀತಿ ಅಂದರೆ ಏನು, ರಿಯಲ್ ಲವ್ ಅಂದರೆ ಏನು ಅನ್ನೋದನ್ನು ನಾವು ರಿಯಲ್ ಲವ್ ಸ್ಟೋರಿ ಮುಖಾಂತರ ನಮ್ಮ ಇಡೀ ಜನತೆಗೆ ಹೇಳೋದಕ್ಕೆ ಹೊರಟಿದ್ದೀವಿ. ದಯವಿಟ್ಟು ಬನ್ನಿ, ಎಲ್ಲರೂ ಸಿನಿಮಾ ನೋಡಿ ಅಂತ ನಮ್ಮೆಲ್ಲರ ಹತ್ರ ಕೇಳ್ತೀವಿ. ಸಿನಿಮಾದಲ್ಲಿ ಎಕ್ಸ್ಪೆಕ್ಟೆಡ್ ಮಾಡಿದ್ದಕ್ಕಿಂತ ಕೂಡ ನಿಮ್ಮ ಪಾತ್ರ ವಿಭಿನ್ನವಾಗಿ ಮೂಡಿ ಬಂದಿತ್ತು, ಅದು ನೋಡಿ ಜನ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇಷ್ಟು ದಿನ ಇಂಟರ್ವ್ಯೂಸಲ್ಲಿ ಆಗಿರ್ಬೋದು ನ್ಯೂಸಲ್ಲಿ ಆಗಿರ್ಬೋದು ನಾನು ಯಾಕೆ ಮೇಘಾ ಶೆಟ್ಟಿ ಮಾತಾಡ್ತಾ ಇಲ್ಲ ಅಂತ ತುಂಬ ಚೆನ್ನಾಗಿ ಕೇಳ್ತಾ ಇದ್ರು. ನಾನು ಮಾತಾಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಎಲ್ರಿಗೂ ಇವತ್ತು ಉತ್ತರ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಸೊ ಆ ಒಂದು ಪಾತ್ರ ಪ್ಲೇ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಆಡಿಯನ್ಸ್ ಏನು ಹೇಳ್ತಾರೆ ಮೇಡಮ್? ತುಂಬ ಪ್ರೀತಿ ಆಶೀರ್ವಾದ ತೋರಿಸ್ತಿದ್ದೀರಾ. ನಮ್ಮ ಟೀಸರಿಂದ ಹಿಡಿದು ಚಿತ್ರದ ರಿಲೀಸ್ ಒಂದು ಕೂಡ ನಮ್ಮ ಜೊತೆಗೆ ನಿಂತು ನಮ್ಮನ್ನು ಗೆಲ್ಲಿಸ್ತಾ ಇದ್ದೀರಾ. ಇದೇ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ. ಸಿನಿಮಾ ಈಗ ನಿಮ್ಮದು, ನಿಮಗೆ ಅರ್ಪಿಸಿದ್ವಿ. ಈಗ ಆ ಸಿನಿಮಾನ ನೀವು ಬಂದು ನೋಡಿ ಗೆಲ್ಲಿಸ್ಬೇಕು. ನಮ್ಮ ಕನ್ನಡ ಚಿತ್ರಗಳನ್ನು ದೊಡ್ಡ ಮಟ್ಟಿನ ರೀತಿಯಲ್ಲಿ ಸಕ್ಸಸ್ ಮಾಡಿಸ್ಬೇಕು, ಆಮೇಲೆ ಕನ್ನಡ ಚಿತ್ರಗಳನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನಮ್ಮೆಲ್ಲರ ಹತ್ರನೂ ನಾನು ಕೇಳ್ಕೊಡ್ತೀನಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಲವ್ನ ಕೊಡ್ತಾ ಇದ್ದೀರಾ, ಎಷ್ಟು ಆಶೀರ್ವಾದ ಮಾಡ್ತಿದ್ದೀರಾ. ಇದು ಯಾವಾಗಲೂ ಕೊನೆ ಹೊತ್ತು ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮೂವಿ ಟೀಮ್ ಎಲ್ಲರೂ ಸೇರಿ ದರ್ಶನ್ ಸರ್ಗೆ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಡೈರೆಕ್ಟ್, ಅದ್ರ ಬಗ್ಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಖಂಡಿತವಾಗ್ಲೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಸರ್ಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಸರ್ಗೆ ಇನ್ನೂ ತೋರಿಸೋದಕ್ಕಾಗಿಲ್ಲ ಸಿನಿಮಾ. ಇನ್ನೇನು ನಾಳೆ ಎಲ್ಲ